ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾನು ಮಿಸಲೇನಿಯಸ್ ವರ್ಕ್ಡ್ ಔಟ್ ಆ್ಯಂಡ್ ಮಿಸಲೇನಿಯಸ್ ಎಕ್ಸಸೈಸ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿಸ್ತಾ ಇದ್ದೆ. ಹಾಗೆಯೇ ಅವುಗಳನ್ನ ಕಂಟಿನ್ಯೂ ಮಾಡಿಕೊಂಡು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ನ ಮುಗಿಸ್ಬಿಡೋಣ ಅಂತ ಹೇಳಿದ್ದೆ. ಹಾಗೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನ ಇವತ್ತು ಈಗ ಸಾಲ್ವ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಲಾಸ್ಟ್ ಕ್ಲಾಸಲ್ಲಿ ಒಂದಿಷ್ಟು ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ಗಳನ್ನ ನೋಡ್ಕೊಂಡಿದ್ವಿ ನಾವು. ಆ ಎಲ್ಲ ವೆರೈಟೀಸ್ಗಳು ತುಂಬ ಇಂಪಾರ್ಟೆಂಟ್, 2, 3 and 1 ಮಾರ್ಕಿಗೆ ಕ್ವೆಶನ್ನ ಕೇಳ್ತಾ ಇರ್ತಾರೆ. ಓಕೆ, ಹಾಗೆ ಲಾಸ್ಟ್ ಮಿಸಲೇನಿಯಸ್ ಪ್ರಾಬ್ಲಮ್ಸ್ಗಳಿಗೆ ಬಂದರೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿಸ್ಬಿಡೋಣ. ಅದರಲ್ಲಿ ಫಸ್ಟ್ ಒನ್, ಫೈಂಡ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸ್ ಆಫ್ 2 into cos of 2 into sin inverse 1/2. ಈ ಥರ ಕೇಳ್ತಾನೆ ಕ್ವೆಶನ್. ಈ ಥರ ಇರುತ್ತೆ. ಹೇಗೆ ಸಾಲ್ವ್ ಮಾಡೋದು? ತುಂಬ ಈಸಿಯೆಸ್ಟ್ ಪ್ರಾಬ್ಲಮ್ ಇದು. ಓಕೆ, ನೋಡಿ ಹೇಗೆ ಸಾಲ್ವ್ ಮಾಡ್ಬೋದು. ಟ್ಯಾನ್ ಇನ್ವರ್ಸ್ ಆಫ್ 2 into cos of 2 into sin inverse 1/2. ನೋಡಿ, ಸಿಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 2 into cos of 2 into ವಿ ನೋ ದಟ್ ಸೈನ್ ಇನ್ವರ್ಸ್ ಆಫ್ 1/2 ಸೈನ್ ಇನ್ವರ್ಸ್ ಆಫ್ 1/2 ಕರೆಕ್ಟ್ ಅಲ್ಲ. 1/2 ಯಾವಾಗ ಸೈನಿಗೆ ಬರುತ್ತೆ ಅಂತ ಗೊತ್ತಿದೆ. ಹಾಗಾದ್ರೆ ಸೈನ್ ಇನ್ವರ್ಸ್ ಆಫ್ 1/2 ವ್ಯಾಲ್ಯೂ ಈಸಿಯಾಗಿ ಗೊತ್ತಾಗುತ್ತೆ. ಸೈನ್ ಇನ್ವರ್ಸ್ ಆಫ್ 1/2 ಯಾವ್ದು ಬರುತ್ತೆ? π/6 ಸರಿಯಲ್ಲ, ಇಂಟು ಕರೆಕ್ಟಾ? 1s, 1s, 3s ದಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ 2 into cos of π/3 ರಿಮೈನಿಂಗ್ π/3 ರೈಟ್. ಅಗೇನ್ ವಿ ನೋ ದಟ್ cos of π/3 ಈಸ್ 2 into cos π/3 ಈಸ್ ವಿ ನೋ ದಟ್ 1/2 ರೈಟ್. ಹೇರ್ ಆಲ್ಸೋ 2 ಗೆಟ್ ಕ್ಯಾನ್ಸಲ್, ಜಸ್ಟ್ ವಿಲ್ ಗೆಟ್ ಟ್ಯಾನ್ ಇನ್ವರ್ಸ್ ಆಫ್ 1. ಅಗೇನ್ ವಿ ನೋ ದಟ್ ಟ್ಯಾನ್ ಇನ್ವರ್ಸ್ ಆಫ್ 1 ಈಸ್ π/4 ಸೀಸ್ ಆನ್ಸರ್. ಎಷ್ಟು ಈಸ್ ಇದೆಯಲ್ಲ. ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಮಾಡೋಣ. ಫೈಂಡ್ ದ ವ್ಯಾಲ್ಯೂ ಆಫ್ sin of π/3 - sin inverse of −1/2. ಇದು ಕೂಡ ತುಂಬ ಈಸಿ ಇರುವಂತಹ ಕ್ವೆಶನ್. ನೋಡಿ ಏನಾಗತ್ತೆ. sin of π/3 - sin inverse of −1/2 ರೈಟ್ ಸಿಕ್ವಲ್ ಟು sin of π/3 ವಿ ನೋ ದಟ್ sin inverse of −x ಈಸ್ ಈಕ್ವಲ್ ಟು −sin inverse x ಕರೆಕ್ಟ್ ಅಲ್ವಾ. ಹಾಗಾದರೆ sin inverse of −1/2 ಬಿಕಮ್ಸ್ −sin inverse 1/2 −(−) + sin inverse of 1/2 ಜಸ್ಟ್ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡಿದ್ದೀವಿ. ಓಕೆ, ದಿಸ್ ಈಕ್ವಲ್ ಟು sin of π/3 + sin inverse of 1/2 ಲಾಸ್ಟ್ ಪ್ರಾಬ್ಲಮಲ್ಲಿ ಹೇಳಿದ್ದೀನಿ π/6 ನೋಡಿ ಇಲ್ಲಿ LCM ತೆಗೆದು ಸಿಂಪ್ಲಿಫೈ ಮಾಡಬೇಕಾ ಅಂತೆಲ್ಲ ಅಂದ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ ಇಲ್ಲಿ π/3 60 degrees ಪ್ಲಸ್ π/6 ಈಸ್ 30 degrees. 60 + 30 ದಟ್ ಈಸ್ 90. 90 ಮೀನ್ಸ್ π/2 ದಟ್ ಈಸ್ sin of π/2 60 degrees + 30 degrees ದಟ್ ಈಸ್ 90 degrees. ಓಕೆ, ಬಟ್ ವಿ ನೋ ದಟ್ sin of π/2 ಅಂದರೆ 90 degrees ಅಂದರೆ 1 ಸೀಸ್ ದ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಗೆ ಮೂವ್ ಮಾಡೋಣ. ಪ್ರೂವ್ ದಟ್
through that tan inverse of root x is equal to 1 divided by 2 into cos inverse of 1 minus x divided by 1 plus x. X belongs to closed interval 0 comma 1. Okay? Problem ana solpa neat ag nodkodi. Nodi ili nanu RHS na consider maartta idini LHS na prove maadlikke. Okay? Yen maadabodu hagidre? First consider RHS, that is 1 divided by 2 into cos inverse of 1 divided 1 minus x divided by 1 plus x. Okay? One kelsa madana. Illi nange one term ide. 1 minus x divided by 1 plus x anna term ide. Namge trigonometry nalli one formula gottide. 1 minus tan square x divided by 1 plus tan square x is equal to cos 2x. ಯಾಕೆ ನಾನು ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ನನಗಿಲ್ಲಿ ಹೊರಗಡೆ ಕಾಸ್ ಇನ್ವರ್ಸ್ ಇದೆ, ಒಳಗಡೆ ಕಾಸ್ ಬಂದರೆ ಎರಡು ಕ್ಯಾನ್ಸಲ್ ಆಗಿಬಿಡತ್ತೆ. ಒಂದು ಕೆಲಸ ಮಾಡೋಣ, ಹಾಗಿದ್ರೆ ಈ ಎಕ್ಸಿನ ಬದಲಿಗೆ ಜಸ್ಟ್ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು, ನೋಡಿ ಫಾರ್ಮುಲಾ ಯೂಸ್ ಮಾಡಬೇಕು ಅಂದರೆ ಇಲ್ಲಿ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದಿಷ್ಟು ಟರ್ಮಿನ ಬದಲಿಗೆ ಇಲ್ಲೇನು ಬರಬೇಕು, ಇದಿಷ್ಟು ಬರಬೇಕು ನಿಮಗೆ ಅಲ್ವಾ. ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಥೀಟಾ, ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಥೀಟಾ. ಓಕೆ, ಹಾಗಾದರೆ ಥೀಟಾ ಏನಾಗುತ್ತೆ ಫೈಂಡ್ ಔಟ್ ಮಾಡ್ಕೊಳ್ಳಿ. ದಿಸ್ ಸಿಂಪ್ಲೈಸ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಥೀಟಾ, ದೆನ್ ಟ್ಯಾನ್ ಥೀಟಾ ಬಿಕಮ್ಸ್ ರೂಟ್ ಎಕ್ಸ್, ರೈಟ್, ಟೇಕ್ ದ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. ಓಕೆ, ಆ್ಯಂಡ್ ದಿಸ್ ಸಿಂಪ್ಲೈಸ್ ಥೀಟಾ ಈಸ್ ಈಕ್ವಲ್ ಟು ಥೀಟಾ ಈಸ್ ಈಕ್ವಲ್ ಟು, ಇದು ಈ ಕಡೆ ಬರ್ತಾರೆ, ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಎಕ್ಸ್. ಇಸ್ ಇಟ್ ಕ್ಲಿಯರ್? ಹಾಗಾದರೆ ಈ ಒಂದು ಪ್ರಾಬ್ಲಮ್ಗೆ ನಾವೇನು ಪುಟ್ ಮಾಡಬೇಕು, ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಥೀಟಾ, ದೆನ್ ಸ್ಕ್ವೇರಿಂಗ್ ರೂಟ್ ಆನ್ ಬೋತ್ ಸೈಡ್ ವಿಲ್ ಗೆಟ್ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ, ದೆನ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಎಕ್ಸ್. ನಾವ್ ದ ಆರ್ ಎಚ್ ಎಸ್ ಬಿಕಮ್ಸ್ ಆರ್ ಎಚ್ ಎಸ್ ಇಸ್ ಈಕ್ವಲ್ ಟು, ನೋಡಿ ಏನಾಗುತ್ತೆ, 1 ಡಿವೈಡೆಡ್ ಬೈ 2 ಇಂಟು ಕಾಸ್ ಇನ್ವರ್ಸ್ ಆಫ್ cos inverse of 1 minus x is tan square theta divided by 1 plus tan square theta, right. Again we know that 1 minus tan square theta divided by 1 plus tan square theta is cos 2 theta. Therefore, RHS becomes 1 divided by 2 into cos inverse of cos 2 theta, right. Now cos and cos inverse get cancelled, just you will get RHS is equal to 1 divided by 2 into 2 theta. Now 2 get cancelled, therefore RHS is equal to just theta. Therefore RHS is equal to theta is nothing but tan inverse of root x, that is tan inverse of root x, which is nothing but our LHS, hence proved. This is the procedure. Ili nenpitkondirbeku ee point anna, put x is equal to tan square theta. Next simplification ella tumbane easy irutte. Okay, artha agidre next problem ge move aagtidini nanu. Next problem, prove that tan inverse of square root of 1 plus x minus square root of 1 minus x whole divided by square root of 1 plus x plus square root of
1 minus x is equal to pi divided by 4 minus 1 divided by 2 into tan inverse x, sorry, tan inverse alla cos inverse x. Okay. Hege solve maadabodu idanna, hege prove maadabodu. ನೋಡಿ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಒನ್ ಪ್ಲಸ್ ಎಕ್ಸ್ ಅನ್ನೋ ಟರ್ಮ್ ಇದೆ, ಹಾಗೆಯೇ ಸ್ಕ್ವೇರ್ ರೂಟ್ ಆಫ್ ಒನ್ ಮೈನಸ್ ಎಕ್ಸ್ ಅನ್ನೋ ಟರ್ಮ್ ಇದೆ. ಈ ಥರ ಟರ್ಮ್ ನಿಮಗೆ ಎಲ್ಲಾದರೂ ಬಂದರೆ, ಅಂದರೆ ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಎಲ್ಲಾದರೂ ಬಂದರೆ, ನೀವು ಇದಕ್ಕೆ ಪುಟ್ ಮಾಡಬೇಕಾಗಿರೋದು ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಥೀಟನಾದರೂ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಕಾಸ್ ಟೂ ಥೀಟನಾದರೂ ಮಾಡ್ಬೋದು. ಕಾಸ್ ಥೀಟನ್ನು ಮಾಡ್ಕೋಬೋದು, ಕಾಸ್ ಟೂ ಥೀಟನ್ನು ಮಾಡ್ಕೋಬೋದು. ನಾನು ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಟೂ ಥೀಟ ಮಾಡ್ತಾ ಇದ್ದೀನಿ. ಓಕೆ, ಕನ್ಸಿಡರ್ ಸೊಲ್ಯೂಷನಲ್ಲಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ಒನ್ ಪ್ಲಸ್ ಎಕ್ಸ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಒನ್ ಮೈನಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಒನ್ ಪ್ಲಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಒನ್ ಮೈನಸ್ ಎಕ್ಸ್. ಓಕೆ, ನಾವು ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಟು ಥೀಟ, ದೆನ್ ಥೀಟ ಏನಾಗುತ್ತೆ? ದಿಸ್ ಇಂಪ್ಲೈಸ್, ದಿಸ್ ಇಂಪ್ಲೈಸ್ ಟೂ ಥೀಟ ಈಸ್ ಈಕ್ವಲ್ ಟು, ಟೂ ಥೀಟ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಎಕ್ಸ್, ಕರೆಕ್ಟಾ? ಆ್ಯಂಡ್ ದಿಸ್ ಇಂಪ್ಲೈಸ್, ದಿಸ್ ಇಂಪ್ಲೈಸ್ ಥೀಟ ಈಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಟೂ ಇಂಟು ಕಾಸ್ ಇನ್ವರ್ಸ್ ಎಕ್ಸ್, ಒನ್ ಡಿವೈಡೆಡ್ ಬೈ ಟೂ ಇಂಟು ಕಾಸ್ ಇನ್ವರ್ಸ್ ಎಕ್ಸ್. ಓಕೆ, ಈಗ ಏನು ಸಬ್ಸ್ಟಿಟ್ಯೂಷನ್ ಏನಿದೆ ಅದನ್ನು ನೀಟಾಗಿ ಮಾಡ್ಕೊಂಡು ಹೋಗಿ. ನೋಡಿ ಏನಾಗುತ್ತೆ ಸಬ್ಸ್ಟಿಟ್ಯೂಷನ್, ಎಲ್ ಎಚ್ ಎಸ್, ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್, ಟ್ಯಾನ್ ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ಒನ್ ಪ್ಲಸ್ ಕಾಸ್ ಟೂ ಥೀಟ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಒನ್ ಮೈನಸ್ ಕಾಸ್ ಟೂ ಥೀಟ ಹೋಲ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಒನ್ ಪ್ಲಸ್ ಕಾಸ್ ಟೂ ಥೀಟ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಒನ್ ಮೈನಸ್ ಕಾಸ್ ಟೂ ಥೀಟ, ರೈಟ್? ಈಗ ನಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ, ಒನ್ ಪ್ಲಸ್ ಕಾಸ್ ಟೂ ಥೀಟ ಒನ್ ಮೈನಸ್ ಕಾಸ್ ಟೂ ಥೀಟ ಏನು ಹೇಳುತ್ತೆ ಫಾರ್ಮುಲಾ? ಸಿ ಇಲ್ಲಿ ಬರೆದಿರ್ತೀನಿ ನೋಡಿ, ಒನ್ ಪ್ಲಸ್ ಕಾಸ್ ಟೂ ಥೀಟ ಇಸ್ ಈಕ್ವಲ್ ಟು ಟೂ ಕಾಸ್ ಸ್ಕ್ವೇರ್ ಥೀಟ. ಸಿಮಿಲರ್ಲಿ ಒನ್ ಮೈನಸ್ ಕಾಸ್ ಟೂ ಥೀಟ ಇಸ್ ಈಕ್ವಲ್ ಟು ಟೂ ಸೈನ್ ಸ್ಕ್ವೇರ್ ಥೀಟ, ಕರೆಕ್ಟ್ ಅಲ್ಲ? ಅದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಏನಾಗುತ್ತೆ, ಎಲ್ ಎಚ್ ಎಸ್, ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್, ಟ್ಯಾನ್ ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್, ಸ್ಕ್ವೇರ್ ರೂಟ್ ಆಫ್ ಫಸ್ಟ್ ಒನ್ ಒನ್ ಪ್ಲಸ್ ಕಾಸ್ ಟೂ ಥೀಟ ಈಸ್ ಟೂ ಕಾಸ್ ಸ್ಕ್ವೇರ್ ಥೀಟ, ಟೂ ಕಾಸ್ ಸ್ಕ್ವೇರ್ ಥೀಟ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಒನ್ ಮೈನಸ್ ಕಾಸ್ ಟೂ ಥೀಟ ಈಸ್ ಒನ್ ಮೈನಸ್ ಕಾಸ್ ಟೂ ಥೀಟ ಈಸ್ ಟೂ ಸೈನ್ ಸ್ಕ್ವೇರ್ ಥೀಟ ಹೋಲ್ ಡಿವೈಡೆಡ್ ಬೈ ಗೇನ್ ರೂಟ್ ಟೂ ಕಾಸ್ ಸ್ಕ್ವೇರ್ ಥೀಟ ಪ್ಲಸ್ ರೂಟ್ ಟೂ ಸೈನ್ ಸ್ಕ್ವೇರ್ ಥೀಟ, ಸರಿ ಅಲ್ವಾ? ಈಗೇನಾಗುತ್ತೆ ನೋಡಿ, ರೂಟಿಂದ ಹೊರಗಡೆ ಬರುತ್ತೆ ಟರ್ಮ್ಗಳು, ರೂಟ್ ಟೂ ಇಂಟು ಕಾಸ್ ಥೀಟ, ರೂಟ್ ಆ್ಯಂಡ್ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್. ಸಿಮಿಲರ್ಲಿ ಇನ್ ದ ಸೆಕೆಂಡ್ ಟರ್ಮ್ ರೂಟ್ ಟು ಸೈನ್ ಸ್ಕ್ವೇರ್ ಥೀಟ. ಓಕೆ, ದೇ ಫೋರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್, ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಟು ಕಾಸ್ ಥೀಟ ಮೈನಸ್ ರೂಟ್ ಟು ಸೈನ್ ಥೀಟ ಹೋಲ್ ಡಿವೈಡೆಡ್ ಬೈ ರೂಟ್ ಟು ಕಾಸ್ ಥೀಟ ಪ್ಲಸ್ ರೂಟ್ ಟು ಸೈನ್ ಥೀಟ. ಓಕೆ, ದೆನ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು, ನೋಡಿ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಲಿ ರೂಟ್ ಟು ಕಾಮನ್ ಫ್ಯಾಕ್ಟರ್ ಇದೆ, ಕಾಮನ್ ಫ್ಯಾಕ್ಟರ್ ವಿಲ್ ಗೆಟ್ ಕ್ಯಾನ್ಸಲ್, ಜಸ್ಟ್ ವಿಲ್ ಗೆಟ್ ಕಾಸ್ ಥೀಟ ಮೈನಸ್ ಸೈನ್ ಥೀಟ ಹೋಲ್ ಡಿವೈಡೆಡ್ ಬೈ ಕಾಸ್ ಥೀಟ ಪ್ಲಸ್ ಸೈನ್ ಥೀಟ. ಆಲ್ರೆಡಿ ಈ ಥರ ಪ್ರಾಬ್ಲಮನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಥರ ಬಂದರೆ ಏನು ಮಾಡಬೇಕು? ಟೇಕ್ ಕಾಸ್ ಥೀಟ ಆಸ್ ಅ ಕಾಮನ್ ಫ್ಯಾಕ್ಟರ್ ಇನ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್, ರೈಟ್? ದೇರ್ ಫೋರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್, ಟ್ಯಾನ್ ಇನ್ವರ್ಸ್ ಆಫ್ ಕಾಸ್ ಥೀಟ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಲಿ ಕಾಮನ್ ತೆಗೆದಿದ್ದೀರಿ, ಅದೆರಡು ಕ್ಯಾನ್ಸಲ್ ಆಗಿರುತ್ತೆ, ಜಸ್ಟ್ ಉಳ್ಕೊಳ್ಳುತ್ತೆ ಒನ್ ಮೈನಸ್ ಸೈನ್ ಥೀಟ ಬೈ ಕಾಸ್ ಥೀಟ ಈಸ್ ಟ್ಯಾನ್ ಥೀಟ ಹೋಲ್ ಡಿವೈಡೆಡ್ ಬೈ ಒನ್ ಪ್ಲಸ್ ಟ್ಯಾನ್ ಥೀಟ.
ನೋಡಿ ಸ್ಟೆಪ್ ಹೇಗೆ ಬಂತು ಅಂತ ನಾನು ಲಾಸ್ಟ್ ಪ್ರಾಬ್ಲಮ್ಸ್ಗಳಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೊಮ್ಮೆ ಬೇಕಾದ್ರೆ ಆ ಪ್ರಾಬ್ಲಮ್ಸನ್ನು ನೋಡ್ಕೊಳ್ಳಿ. ಇಲ್ಲಿ ಕಾಸ್ ಥೀಟಾನ ಕಾಮನ್ ತೆಗೆದ್ರೆ ಇಲ್ಲಿ ಒನ್ ಉಳ್ಕೊಳ್ಳುತ್ತೆ, ಇಲ್ಲಿ ಸೈನ್ ಥೀಟಾ ಬೈ ಕಾಸ್ ಥೀಟಾ ಉಳ್ಕೊಳ್ಳುತ್ತೆ ಅಂದರೆ ಟ್ಯಾನ್ ಥೀಟಾ ಆಗುತ್ತೆ. ಅಗೇನ್ ಹೇಳಿ, ಈ ಇದಿಷ್ಟು ಪ್ರಾಬ್ಲಮ್ ಸಾರಿ ಇದಿಷ್ಟು ಟರ್ಮ್ ಏನಿದೆ ಆ ಟರ್ಮನ್ನು ನಾವೇನಂತ ಬರೀಬೋದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಇದನ್ನು ರಬ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ LHS is equal to tan inverse of. The whole term can be replaced by tan of pi by 4 minus theta. Pi by 4 minus theta. Now, tan inverse and tan get cancelled. Just you will get pi by 4 minus theta. And this equal to pi by 4. Already now theta andre yenu anta baridkondidvi. Aglene theta andre yenittu 1 divided by 2 into cos inverse x antittu, which is nothing but our RHS. Therefore, LHS is equal to RHS, hence true. Nodi, prati vandu step kuda tumba 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 important. Correct agi nodkoli, yavade step hegela move agutte anta. Is it clear? Artha agide anta ankoltini. Nama next ಪ್ರಾಬ್ಲಮ್ ಗೆ ಮೂವ್ ಆಗ್ಬೋದಾ? ಹಾಗಿದ್ರೆ ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಪ್ರೂವ್ ದಟ್ ಇಲ್ಲಿ ಸಣ್ಣ ಲಾಸ್ಟ್ ಕ್ವೆಶನ್. Prove that 9 pi by 8 minus 9 by 4 into sin inverse of 1 divided by 3 is equal to 9 by 4 into sin inverse of 2 into root 2 divided by 3. Okay, problem. ನೋಡಿ, ಇದನ್ನು ಹೇಗೆ ಪ್ರೂವ್ ಮಾಡ್ಬೋದು ಅಂತ ಫಸ್ಟ್ ನಾನು LHSನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಕನ್ಸಿಡರ್ LHS, ದಟ್ ಈಸ್ 9 ಪೈ ಬೈ 8 ಮೈನಸ್ 9 ಬೈ 4 ಇಂಟು ಸೈನ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ 3, ರೈಟ್? ನೋಡಿ, ಈ ಎರಡು ಟರ್ಮಲ್ಲಿ ಕಾಮನ್ ಫ್ಯಾಕ್ಟರ್ ಏನಿದೆ ಅಬ್ಸರ್ವ್ ಮಾಡಿ. ಕಾಮನ್ ಫ್ಯಾಕ್ಟರ್ ಈಸ್ 9 by 4 is a common factor, right? Remaining in the first term you'll get pi divided by 2 bekara idaradana multiply maadi nimge first term sigutte, minus illi 9 by 4 common hogide, just you'll get sin inverse of 1 divided by 3, sari alva? But namge property en helutte, sin inverse x plus cos inverse x is equal to pi divided by 2 ಅಂತ ಹೇಳುತ್ತೆ, ಸರಿ ಅಲ್ವಾ? ಹಾಗಾದರೆ ಇದನ್ನು RHS ಕಳಿಸಿದ್ರೆ cos inverse x is equal to pi divided by 2 minus sin inverse of 1 x, ಸರಿ ಅಲ್ವಾ? ಹಾಗಿದ್ರೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇದಿಷ್ಟು ಟರ್ಮನ್ನು ಯಾವುದಿಂದ ರಿಪ್ಲೇಸ್ ಮಾಡ್ಬೋದು ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋದಾದರೆ? ಈಕ್ವಲ್ ಟು 9 by 4 into this whole term can be replaced by cos inverse of 1 divided by 3. ನೋಡಿ, ಇಲ್ಲಿ ನಮ್ಮ ಆರ್ ಎಚ್ ಎಸ್ ಏನಿದೆ ಅಂದರೆ ಇನ್ ಟರ್ಮ್ಸ್ ಆಫ್ ಸೈನ್ ಇನ್ವರ್ಸ್ ಅಲ್ಲಿ ಇದೆ, ಸರಿನಾ? ಬಟ್ ಇಲ್ಲಿ ಇನ್ ಟರ್ಮ್ಸ್ ಆಫ್ ಕಾಸ್ ಇನ್ವರ್ಸ್ ಇದೆ, ಹಾಗಾದರೆ ನಾವಿದನ್ನು ಕನ್ವರ್ಟ್ ಟು ಸೈನ್ ಇನ್ವರ್ಸ್. ಓಕೆ, ಹೇಗೆ ಕನ್ವರ್ಟ್ ಮಾಡೋದು? ಜಸ್ಟ್ ಬೈ ಡ್ರಾಯಿಂಗ್ ಅ ಟ್ರಯಾಂಗಲ್, ರೈಟ್ ಆ್ಯಂಗಲ್ ಟ್ರಯಾಂಗಲ್. ನೋಡಿ, cos ಇದೆ, cos inverse ಇದೆ. cos means what? Adjacent divided by hypotenuse. Here adjacent is 1, hypotenuse is 3. ಹಾಗಾದರೆ ನಮ್ಮ ಆಪೋಸಿಟ್ ಏನಾಗುತ್ತೆ? ಆಪೋಸಿಟ್ ಬಿಕಮ್ಸ್ ರೂಟ್ 8, ದಟ್ ಮೀನ್ಸ್ ವಾಟ್? 2 ರೂಟ್ 2, ಸರಿ ಅಲ್ವಾ? ಹಾಗಾದರೆ ಕಾಸ್ ಇನ್ವರ್ಸ್ನ ಇನ್ ಟರ್ಮ್ಸ್ ಆಫ್ ಸೈನ್ ಇನ್ವರ್ಸಿಗೆ ಬರೆಯುತ್ತೀನಿ ಅನ್ನೋದಾದರೆ ಏನಾಗ್ಬಿಡುತ್ತೆ ನೋಡಿ? ದಿಸ್ ಈಕ್ವಲ್ ಟು 9 ಬೈ 4. ಸೈನ್ ಇನ್ವರ್ಸ್ ಅಂದರೆ ಏನಾಗುತ್ತೆ? ಸೈನ್ ಮೀನ್ಸ್ ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟನಸ್, ದಟ್ ಈಸ್ ಸೈನ್ ಇನ್ವರ್ಸ್ ಆಫ್
2 root 2 divided by 3. Cos inverse idala adana in terms of sin inverse ge bardidini aga nimge 2 root 2 divided by 3 agutte. That means opposite divided by hypotenuse. Is it clear? Artha agidiya? Idu namma last problem ee ondu chapter ina last problem. ಇದರ ಜೊತೆಗೆ ಸುಮಾರಷ್ಟು ಪ್ರಾಬ್ಲಮ್ಸ್ಗಳು ನಮ್ಮ ಎಕ್ಸಸೈಸ್ ಆ್ಯಂಡ್ ವರ್ಕ್ಡ್ ಔಟಲ್ಲಿ ಪ್ರಾಬ್ಲಮ್ಸ್ಗಳಿದೆ. ಆ ಪ್ರಾಬ್ಲಮ್ಸ್ಗಳನ್ನು ಈ ಎಲ್ಲ ಪ್ರಾಬ್ಲಮ್ಗಳು ನಾನು ಏನು ಮೆಥಡ್ಗಳನ್ನೆಲ್ಲ ಹೇಳಿದ್ದೀನಿ ಆ ಎಲ್ಲ ಮೆಥಡ್ಗಳು ಎಲ್ಲ ಮೆಥಡಿನ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿಸಿದ್ದೀನಿ. ಪ್ರಾಬ್ಲಮ್ಸ್ಗಳನ್ನ ಇಟ್ಕೊಂಡು ಬೇಸ್ ಆಗಿ ಇಟ್ಕೊಂಡು ಆ ಒಂದು ಪ್ರಾಬ್ಲಮ್ಸ್ಗಳನ್ನ ಉಳಿದಿರುವಂತಹ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿ. ಇಸ್ ಇಟ್ ಕ್ಲಿಯರ್? ಹಾಗಾದರೆ ನಮ್ಮ ಈ ಒಂದು ಸೆಕೆಂಡ್ ಚಾಪ್ಟರ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಕಾನ್ಸೆಪ್ಟನ್ನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಕಾನ್ಸೆಪ್ಟ್ ಈಗ ಆಲ್ರೆಡಿ ಡಿಸ್ಕಷನ್ ಮಾಡಿರೋ ಹಾಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ 8 ಮಾರ್ಕ್ಸಿಗೆ ಬರುತ್ತೆ. ಹಾಗೆ ಜೆ ಡಬ್ಲ್ಯೂನಲ್ಲಿ ಒಂದು ಕ್ವೆಶನ್ ಇರುತ್ತೆ ಆ್ಯಂಡ್ ಕೆ ಸಿ ಟಿನಲ್ಲಿ 2 to 3 ಕ್ವೆಶನ್ಸ್ ಇರುತ್ತೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಚಾಪ್ಟರ್, ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ, 8 ಮಾರ್ಕ್ಸನ್ನು ಗೇನ್ ಮಾಡ್ಕೋಬೋದು. ಓಕೆ, ಇದರ ಜೊತೆಗೆ ಈ ನಾನು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಏನು ಹೇಳಿದ್ದೀನಿ ಇದರ ಜೊತೆಗೆ ನಮ್ಮ ಈ ಎಲ್ಲ ಕಾನ್ಸೆಪ್ಟ್ಗಳನ್ನ ನೆನ್ಪಿಟ್ಕೊಂಡಿದ್ರೆ ನಮ್ಮ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಸಿಬಿಲಿಟಿನಲ್ಲಿ ಡಿಫ್ರೆನ್ಸಿಯೇಷನ್ ಅನ್ನೋ ಏನು ಕಾನ್ಸೆಪ್ಟ್ ಇದೆ ಅದರಲ್ಲಿ ಮತ್ತೆ ಈ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಎಲ್ಲ ಪ್ರಾಬ್ಲಮ್ಸ್ಗಳು ಏನು ಸಿಂಪ್ಲಿಫೈ ಅಂತ ಏನಿದೆ ಆ ಪ್ರಾಬ್ಲಮ್ಸ್ಗಳು ಬರುತ್ತೆ, ಆ ಪ್ರಾಬ್ಲಮ್ಸ್ಗಳನ್ನ ಇದರ ಬೇಸನ್ನು ಇಟ್ಕೊಂಡು ಸಾಲ್ವ್ ಮಾಡ್ಕೊಳ್ತೀವಿ. ಹಾಗಾಗಿ ನೀವು ಇಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ ಅಂತಾದರೆ ಅಲ್ಲೂ ಕೂಡ ಅದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. Have a nice day. Okay?